ಕರ್ನಾಟಕ ರಾಜ್ಯದ ರೈತರ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾದ ಮನೆ ಬಿಎಸ್ ಯಡಿಯೂರಪ್ಪನವರೇ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರೇ ಮತ್ತೊಬ್ಬ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶೋಕ್ ನಾರಾಯಣ ಅವರೇ ಹಿಂದಿನ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ದೇಶಕ್ಕೆ ಮಾದರಿಯಾದಂತ ಸಭಾಧ್ಯಕ್ಷರು ಅಂತ ಹೆಸರು ಪಡೆದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ ಇಲ್ಲಿ ಸೇರಿದಂತ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದಂತ ಸರ್ಕಾರ ಇದನ್ನ ಕಿತ್ತೊಯ್ಯೋ ತನಕ ಬಿಡಲ್ಲ ಅಂತ ಹೇಳಿ ಸಿಂಹದ ರೂಪದಲ್ಲಿ ಬಂದು ಕೂತಿರಂತ ಎಲ್ಲ ಕಾರ್ಯಕರ್ತ ಬಂದು ಭಗಿನಿಯರೇ ಬಹಳ ವಿವರವಾಗಿ ನಮ್ಮ ನಾಯಕರಾದ ಮಹೇಶ್ ಅವರು ಮಾತಾಡಿದರು ಮೋಸ ಮಾಡಿದಂತ ಸರ್ಕಾರ ಬಹಳ ದಿನ ಇರಲ್ಲ ಅನ್ನೋದಕ್ಕೆ ನೆನ್ನೆ ನಡೆದಂತ ಮಹಾರಾಷ್ಟ್ರದ ಬೆಳವಣಿಗೆನೇ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಕರ್ನಾಟಕ ರಾಜ್ಯದ ಅಜಿತ್ ಪವಾರ್ ಕಾಯ್ತಾ ಇದ್ದಾನೆ ಆ ಅಜಿತ್ ಪವಾರ್ಗೆ ಈಗಿನ ಮುಖ್ಯಮಂತ್ರಿ ರಾಜ್ಯದ ಜನರಿಗೆ ಮಾತ್ರ ಮೋಸ ಮಾಡಿದ್ದಲ್ಲ ನನಗೂ ಕೂಡ ಮೋಸ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮೂರು ತಿಂಗಳು ಕೂಡ ಇರಲ್ಲ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಬೇಡ ರಾಜ್ಯದಲ್ಲಿ ಜನರಿಗೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ನಿಮ್ಮ ಗ್ಯಾರಂಟಿಗಳು ಇವತ್ತು ರಾಜ್ಯದ ಜನರಿಗೆ ಯಾಕಾದರೂ ನಾವು ಓಟ್ ಕೊಟ್ಟೋಪ್ಪ ಅಂತ ಶಾಪ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕ್ತಾ ಇದೆ ಮಾನ್ಯ ಮಹೇಶ್ ಅವರು ಹೇಳಿದಂಗೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ನಿರುದ್ಯೋಗಿ ಪದವೀಧರರಿಗೆ ಮಾಡಿದಂತ ಮೋಸ ಇಡೀ ದೇಶದ ಯುವಕರು ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗ ಸಿಗತನಕೂ ಕೂಡ ಅನುಕೂಲ ಮಾಡ್ತಾರೆ ಅನ್ನಂತ ನಂಬಿಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ರೀತಿ ಗೌರವ ಬರುತ್ತೇನೋ ಅನ್ನಂತ ರೂಪದಲ್ಲಿ ನೋಡ್ತಾ ಇದ್ರು ಇವತ್ತು ಹೇಳ್ತಾ ಇದ್ದಾರೆ ನಾವು ಎಲ್ಲ ನಿರುದ್ಯೋಗಿ ಪದವೀಧರರಿಗೆ ಕೊಡಲ್ಲ 22-23ರಲ್ಲಿ ಪಾಸ್ ಆಗಿರಬೇಕು ಆರು ತಿಂಗಳು ನಿರುದ್ಯೋಗಿಗಳಾಗಿರಬೇಕು ಹಾಗಾದ್ರೆ ಮುಂಚೆ ಪದವಿ ತಗೊಂಡು ನಿರುದ್ಯೋಗಿಗಳಾಗಿ ನಿಮಗೆ ಓಟ್ ಕೊಡಿಸ್ತಾರಲ್ಲ ಆ ಯುವಕರು ಅವ್ರ ಕತೆ ಏನಾಗಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಆ ನಿರುದ್ಯೋಗಿ ಪದವೀಧರರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ 7ನೇ ತಾರೀಕು ನೀವು ಮಂಡನೆ ಮಾಡ್ತಾರಂತ ಬಜೆಟ್ ನಲ್ಲಿ ನಿರುದ್ಯೋಗಿ ಪದವೀಧರರಿಗೆ ನೀವೇನ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಿರಿ ಅದರ ಪ್ರಕಾರ ನೀವು ಹಣವನ್ನ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಇಲ್ಲದಿದ್ರೆ ಇಡೀ ರಾಜ್ಯದ ಯುವಕರನ್ನು ಕಟ್ಟಿಕೊಂಡು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೀವಿ ಅನ್ನಂತ ಎಚ್ಚರಿಕೆಯನ್ನ ರಾಜ್ಯದ ಮುಖ್ಯಮಂತ್ರಿ ಕೊಡಕ್ಕೆ ಇಷ್ಟಪಡ್ತೇನೆ ಉಳಿದೆಲ್ಲ ಅಂಶದ ಬಗ್ಗೆ ವಿವರಕ್ಕೆ ಹೋಗಲ್ಲ ನಾನು ವಿದ್ಯುತ್ ನಿಮ್ಮ ಸರ್ಕಾರ ಬರ್ತಿದ್ದೇಗೇನೆ ದೇಶದ ಇತಿಹಾಸದಲ್ಲೇನೆ ಕೈಗಾರಿಕೆಗಳು ರಾಜ್ಯದಲ್ಲಿ ಬಂದ್ ಮಾಡಿದ್ದು ಮೊದಲನೇ ಬಾರಿ ದೇಶದ ಇತಿಹಾಸದಲ್ಲಿ ಸರ್ಕಾರ ಬಂದು ಒಂದು ತಿಂಗಳು ಮುಂಚೆನೆ
ಅಲ್ಲಿಂದ ಶುರುವಾಯಿತು.